ಮುಂಗಾರು ಹಂಗಾಮ ಎಲ್ಲೆಡೆ ಉತ್ತಮ ಮಳೆಯಾಗಿ ಭೂಮಿ ಹದವಾಗಿದೆ ಜಮೀನಿಗೆ ತೆರಳಿ ಕೆಲಸ ಮಾಡೋಣ ಅಂತ ರೈತರು ಮುಂದಾದ್ರೆ ಜಮೀನು ಬಳಿ ಚಿರತೆ ಪ್ರತ್ಯಕ್ಷವಾಗಿ ದನ ಕರು ಕುರಿ ಮೇಕೆಗಳನ್ನು ತಿಂದು ಹಾಕ್ತಿದೆ ಇನ್ನು ರಾತ್ರಿಯಾದ್ರೆ ಸಾಕು ಮನೆ ಬಳಿಯೇ ಬರುವ ಚಿರತೆ ಬಾಯಿಗೆ ಸಿಕ್ಕ ಪ್ರಾಣಿಗಳನ್ನು ಎಳೆದುಕೊಂಡು ಹೋಗಿ ತಿಂದು ಹಾಕ್ತಿದೆ ಇದರಿಂದ ಭಯಭೀತರಾದ ಗ್ರಾಮಸ್ಥರು ಹಗಲು ರಾತ್ರಿ ದೊಣ್ಣೆ ಹಿಡಿದು ಚಿರತೆ ಕಾಯುವಂತಾಗಿದೆ ಅಷ್ಟಕ್ಕೂ ಅದೆಲ್ಲಿ ಅಂತೀರಾ ಈ ವರದಿ ನೋಡಿ ಹೀಗೆ ಈಟಿ ದೊಣ್ಣೆ ಮಚ್ಚುಗಳನ್ನು ಹಿಡಿದು ಚಿರತೆ ಬರದಂತೆ ಗ್ರಾಮದ ಸುತ್ತಲೂ ಪಹರೆ ಕಾಯುತ್ತಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಉಪಾರಹಳ್ಳಿ ಗ್ರಾಮದ ಬಳಿ ಹೌದು ಕೆಲವು ದಿನಗಳಿಂದ ಉಪಾರಹಳ್ಳಿ ಕೊಂಡರೆಡ್ಡಿ ಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಚಿರತೆ ಪ್ರತ್ಯಕ್ಷವಾಗಿ ರೈತರ ಕುರಿ ಮೇಕೆ ದನ ಕರುಗಳನ್ನು ತಿಂದು ಹಾಕಿದೆ ಇದರಿಂದ ರೈತರು ಚಿರತೆಯಿಂದ ಬಚಾವ್ ಆಗಲು ಜಮೀನುಗಳ ಕಡೆ ಹೋಗುವುದನ್ನು ಬಿಟ್ಟಿದ್ದಾರೆ ಇನ್ನು ಉಪಾರಹಳ್ಳಿ ಗ್ರಾಮದ ಆಂಜನಪ್ಪಗೆ ಸೇರಿದ ಮೂರು ಮೇಕೆಗಳನ್ನು ಚಿರತೆ ತಿಂದು ಹಾಕಿದೆ ನವಿಲೆ ಪಕ್ಕದ ತೋಟದ ಮನೆಯಲ್ಲಿ ವಾಸ ಮಾಡ್ತಾ ಇರೋದು ಇಲ್ಲಿ 5 ತಿಂಗಳಿಂದ ಬಂದು ಚಿರತೆ ಸೇರ್ಕೊಂಡೈತೆ ನನ್ನ ಮೇಕೆನ ಇಲ್ಲೇ ತಿಂದು ಬಿಡ್ತವೆ ಇಲ್ಲೇ ತಿಂದು ಅಲ್ಲೇ ಮುಗಿಸ್ಬಿಡ್ತೀವಿ ತಿಂದು ಮುಗಿಸ್ಬಿಡ್ತದೆ ಈ ಕಡೆ ಒಂದು 5 ಮನೆ ಅವೆ ಸರ್ ತೋಟದ ಮನೆ ಅಂತಂದ್ರೆ ಅವರು ತೋಟದಲ್ಲಿದ್ದಾರೆ ನಾವು ಮೇಕೆ ಮೇಸೋದೇ ನಮ್ಮ ಜೀವನ ಮೇಕೆ ಬಿಟ್ರೆ ನಮಗೆ ಏನು ವ್ಯವಸಾಯದಲ್ಲಿ ಏನು ನಮಗೆ ಅಷ್ಟೊಂದು ಇದಿಲ್ಲ ಲಾಭ ಅಂತೂ ಬರ್ತಾ ಇಲ್ಲ ಅದರಿಂದ ಮೇಕೆ ಮೇಸ್ಕೊಂಡಿದ್ದೀರಿ ಮೇಕೆನ ತಿಂದು ಈಗ ಮೂರು ಕುರಿ ತಿಂದೈತೆ ಮೂರು ಮೇಕೆನ ತಿಂದೈತೆ ಈಗ ಮೂರು ಮೇಕೆನ ತಿಂದು ಮುಗಿಸೈತೆ ಜಿಂಕೆ ಕೋತಿ ನಾಯಿ ಸುಮಾರು ಈ ನೂರಾರು ಒಂದು ಎರಡಲ್ಲ ನೂರಾರು ನಾಯಿಗಳು ತಿಂದಿದೆ ಕೋತಿಗಳಾದರೆ ಈ ಕಡೆ ಬಂದು ಬರ ಸುಳಿಯಲ್ಲ ಇವು ನೀವೇ ನೋಡಿ ಬೇಕಾದ್ರೆ ಒಂದು ನಾಯಿ ಈ ಕಡೆ ಸುಳಿಯಲ್ಲ ಅದರಿಂದ ಇದು ಚಿರತೆಯಿಂದ ನಮಗೆ ಮುಕ್ತಿ ಕೊಡಿಸ್ಬೇಕು ಅಂತಂದ್ರೆ ನಾವು ನಿಮ್ಮ ಮುಖಾಂತರ ಅಧಿಕಾರಿಗಳನ್ನ ನಿಮ್ಮ ಮೇಲಧಿಕಾರಿಗಳನ್ನೆಲ್ಲ ನಾವು ಕೇಳಿದಂತ ಇದ್ದೀರಿ ಉಪ್ಪಾರಹಳ್ಳಿ ಗ್ರಾಮದ ಬಳಿ ಕಲ್ಲು ಕ್ವಾರಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ರಾತ್ರಿಯಾದರೆ ಉಪ್ಪಾರಹಳ್ಳಿ ಬಳಿ ಆಗಮಿಸುತ್ತಿದೆ ಗ್ರಾಮದ ನಾಯಿ ಕುರಿ ಕೋಳಿ ಮೇಕೆ ಎಳೆದುಕೊಂಡು ಹೋಗಿ ತಿಂದು ಹಾಕಿದೆ ಹಗಲು ರೈತರ ಜಮೀನಿನ ಬಳಿ ಕಾಣಿಸುತ್ತಿದೆ ಒಂದೊಂದು ದಿನ ಒಂದೊಂದು ಕಡೆ ಚಿರತೆ ಕಾಣಿಸುತ್ತಿದೆ ಇದರಿಂದ ರೈತರು ಈಗ ಮನೆ ಬಿಟ್ಟು ಒಬ್ಬೊಬ್ಬರೇ ಜಮೀನು ಬಳಿ ಹೋಗಲು ಹೆದರುತ್ತಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ರೈತರು ಒತ್ತಾಯ ಮಾಡುತ್ತಿದ್ದಾರೆ ಇನ್ನು ಕೊಂಡರೆಡ್ಡಿ ಹಳ್ಳಿ ಗ್ರಾಮದ ಬಳಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯವಿದ್ದು ಅಲ್ಲಿಯೂ ಚಿರತೆ ಸುಳಿದಾಡಿದೆ ಇದರಿಂದ ವಿದ್ಯಾರ್ಥಿನಿಯರು ಶಾಲೆಯಿಂದ ಆಚೆ ಬರಲು ಎದುರುತ್ತಿದ್ದಾರೆ ಮತ್ತೊಂದೆಡೆ ಚಿರತೆ ಹಿಡಿಯಲು ಅರಣ್ಯ ಇಲಾಖೆ ಬೋನ್ ಇಟ್ಟಿದೆ ಬೋನ್ ಸುತ್ತಮುತ್ತ ಚಿರತೆ ಸುಳಿದಾಡಿದೆ ಆದರೆ ಬೋನಿಗೆ ಚಿರತೆ ಬಿದ್ದಿಲ್ಲ ಏನಾದರೂ ಮಾಡಿ ಚಿರತೆ ಕಾಟದಿಂದ ಮುಕ್ತಿ ಕೊಡಿಸುವಂತೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ ಮಾಡ್ತಾ ಇದೀವಿ ಬಟ್ ಹುಡುಕ್ತಾ ಇರ್ತೀವಿ ನಾವು ನಮ್ಮನ್ನ ಯಾರನ್ನೂ ಕರೆಯಲ್ಲ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಾಯಿಗಳು ಹಾಕ್ತಾರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ ಯಾವ ಇದಕ್ಕೂ ಕರೆಯಲ್ಲ ಅವರು ಸರ್ ನಮ್ಮ ಜಮೀನುಗಳು ಹಂಗೆ ಇದ್ದಾವೆ ಬೆಳೆಯಕ್ಕೆ ಯಾರು ಬೆಳೆಯಕ್ಕೆ ಈ ಕಡೆ ಯಾರೂ ಬಂದಿಲ್ಲ ಇಷ್ಟೊತ್ತಿಗೆ ನಾವು ನೋಡ್ತಾ ಇದ್ದೀವಿ ಎಲ್ಲೂ ಅಂದರೆ ಅಲ್ಲೇ ಬೀಡ್ಗಳು ಹಂಗೆವೆ ಬಟ್ ಬೆಳೆ ಕೇಕು ಭಯ ಬೀಳ್ತವ್ರೆ ಹೆಂಗಸರ ಮನೆಯಿಂದ ಆಚೆಗಳು ಬರಲ್ಲ ಅಲ್ಲಿಂದ ಬರೋದೂ ಇಲ್ಲ ಅವರು ಗಣಸರು ಬರ್ಬೋದು ನೋಡ್ಕೊಂಡು ಹೋಗ್ಬೋದು ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಅಶ್ವಥ್ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ